ಬೆಂಗಳೂರಿನಲ್ಲಿ ದಿನಂಪ್ರತಿ ಇಂತಹ ಘಟನೆಗಳನ್ನು ನಾವು ಇತ್ತೀಚಿನ ದಿವಸಗಳಲ್ಲಿ ಕೇಳ್ತಾ ಇದ್ದೀವಿ. ಹೌದು, ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಸಿಂಕೋಲ್ ಪ್ರಕರಣ ಇದು. ಕಳೆದ ಕೆಲ ದಿವಸಗಳ ಹಿಂದೆ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಸಮೀಪದ ಶೋಲೆ ಸರ್ಕಲ್ ಬಳಿ ಒಂದು ಸಿಂಕೋಲ್ ನಡೆದು ಈ ಕುರಿತಂತೆ ಕೂಡ ನಾವು ವರದಿಯನ್ನು ಮಾಡಿದ್ವಿ. ಅಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು, ಅದರ ಜೊತೆ ಜೊತೆಗೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಸರಿಯಾದ ರೀಸನ್ಸ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅದ್ರ ಮಧ್ಯೆನೇ ಇದೀಗ ಮಹಾಲಕ್ಷ್ಮಿ ಲೇಔಟ್ನ ಮೆಟ್ರೋ ಸ್ಟೇಷನ್ ಬಳಿ ಇರತಕ್ಕಂಥ ಒಂದು 12ನೇ ಕ್ರಾಸ್ನಲ್ಲಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅಂದರೆ ಇವತ್ತು ಬೆಳಗ್ಗೆ ಸರಿಸುಮಾರು 8:30 ಸಮಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಂದರೆ ಒಂದು ಲಾರಿ ಬರುತ್ತೆ, ಲಾರಿ ಕ್ರಾಸ್ ಆಗುವಂಥ ಸಂದರ್ಭದಲ್ಲಿ ಲಾರಿ ತಕ್ಷಣವೇ ಸಿಂಕ್ಹೋಲ್ನಿಂದಾಗಿ ಅದು ವಾಲ್ ಬಿಡುತ್ತೆ. ಅದಾದ ನಂತರದಲ್ಲಿ ಇಲ್ಲಿ ಈ ಒಂದು ದೊಡ್ಡ ಗುಂಡಿ ಆಗಿರ್ತಕ್ಕಂಥದ್ದನ್ನು ನೀವು ಹಿಂದೆ ನನ್ನ ಹಿಂದೆ ನೋಡಬಹುದು. ಇದಕ್ಕೆ ಪ್ರಮುಖವಾದಂಥ ಕಾರಣವನ್ನು ನಾವಿಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಪೈಪ್ ಲೈನ್ ಹೋಗುತ್ತೆ, ಆ ಪೈಪ್ ಲೈನ್ನಲ್ಲಿ ಒಂದು ಬಿರುಕು ಕಾಣಿಸ್ಕೊಂಡು ನಂತರದಲ್ಲಿ ಅಲ್ಲಿ ನೀರು ಲೀಕೇಜ್ ಆಗಿ ಈ ಲೀಕೇಜ್ನಿಂದ ಅಲ್ಲಿರ್ತಕ್ಕಂತಹ ಮೇಲಿನ ಮಣ್ಣು ಲೂಸ್ ಆಗಿದೆ. ಲೂಸ್ ಆಗಿ ಅದಾದ ನಂತರದಲ್ಲಿ ಯಾವಾಗ ಹೆವಿ ವೆಹಿಕಲ್ ಇದ್ರ ಮೇಲೆ ಮೂವ್ಮೆಂಟ್ ಆಯಿತೋ ಆ ಸಂದರ್ಭದಲ್ಲಿ ಈ ಒಂದು ಸಿಂಕ್ಹೋಲ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಆದರೆ ಕಳೆದ ಕೆಲ ದಿವಸಗಳಿಂದ ಈ ರೀತಿಯ ಸಿಂಕ್ಹೋಲ್ಗಳು ನಾವು ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದ್ದೀವಿ. ಅಂದರೆ ಮಳೆಗಾಲದಲ್ಲಿ ಸಿಂಕ್ಹೋಲ್ಸ್ ಆಗಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಆದರೆ ಈಗಲೂ ಕೂಡ ಈ ರೀತಿಯಾಗಿ ಒಂದಷ್ಟು ಏನು ಅನಾನುಕೂಲ ಆಗಿರ್ತಕ್ಕಂಥದ್ದು ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಅಂದರೆ ದಿನಂಪ್ರತಿ ನಾವಿಲ್ಲಿ ಓಡಾಡ್ತೀವಿ, ಆದರೆ ಇಲ್ಲಿ ಈ ರೀತಿಯಾಗಿ ಆಗ್ತಾ ಇರತಕ್ಕಂಥದ್ದು ಬಹಳಷ್ಟು ಏನು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಅಥವಾ ಸಾರ್ವಜನಿಕವಾಗಿ ಯಾವ ರೀತಿಯಾಗಿ ಇದನ್ನು ಮೇಂಟೈನ್ ಮಾಡಬೇಕು, ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ, ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇದು 3ನೇ ಸಲ ಆಗ್ತಾ ಇದೆ ಅಂತ. ಹೀಗಾಗಿ ಈ ರೀತಿಯಾಗಿ ಆದರೆ ಯಾವ ರೀತಿಯಾಗಿ ಏನು ಜನರಿಗೆ ಸೌಕರ್ಯವನ್ನು ಸೌಲಭ್ಯವನ್ನು ಕೊಡ್ತಾರೆ ಅನ್ನುವಂಥದ್ದು ಜನರ ಪ್ರಶ್ನೆ ಆಗಿದೆ. ಖಂಡಿತವಾಗಲೂ ಇದಕ್ಕೆ BBMP ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಶಶಿ, ಕರ್ನಾಟಕದ ಬೆಂಗಳೂರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.